ಬಿಟ್ಕಾಯಿನ್ ಕೇಸಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಒಂದೇ ವಾರಕ್ಕೆ ಅಲ್ಲಿದ್ದಂತಹ ಬಸ್ ಸ್ಟಾಪೇ ಮಂಗಮಾಯ ಆಗಿಬಿಟ್ಟಿದೆ. ಹೊಸ ವರ್ಷಕ್ಕೆ ವಂದೇ ಭಾರತ್ ಸ್ಲೀಪರ್ ಕೋಚ್ ಭಾಗ್ಯ. ಇದೆಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ವಿರೋಧ ಮುಂದುವರೆದಿದೆ. ಮಂಡ್ಯದಲ್ಲಿ ಇಂದು ವಿಭಿನ್ನವಾಗಿ ಪ್ರತಿಭಟಿಸಲಾಯಿತು. ಜೀವಂತ ಸಮಾಧಿ ಅಣಕ ಮಾಡಿ ಅನ್ನದಾತರು ಪ್ರತಿಭಟಿಸಿದರು. ಮಂಡ್ಯದ ಉಪ್ಪರಕ್ಕನಹಳ್ಳಿ ನಿವಾಸಿ ಶಿವಕುಮಾರ್, ಆರಾಧ್ಯ ಹೀಗೆ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ರು. ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟು ರೈತರನ್ನ ಸಮಾಧಿ ಮಾಡಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ರೈತ ಹಿತರಕ್ಷಣಾ ವೇದಿಕೆ ಧರಣಿ ಮುಂದುವರೆಸಿದೆ. ಕೋಣನ ಮುಖವಾಡ ಹಾಕಿಕೊಂಡು ಸರ್ಕಾರದ ಅಣಕ ಮಾಡಲಾಯಿತು. ರಾಜ್ಯ ಸರ್ಕಾರ ಕೋಣನ ರೀತಿ ವರ್ತಿಸ್ತಾ ಇದೆ. ಕೋಣನ ಮುಂದೆ ಕಿಂದರಿ ಬಾರಿಸಿದ್ರೂ ಕೂಡ ಪ್ರಯೋಜನವಿಲ್ಲ. ಈ ಸರ್ಕಾರದ ಬಳಿ ನಮ್ಮ ಗೋಳು ಹೇಳಿಕೊಂಡ್ರೂ ಪ್ರಯೋಜನವಿಲ್ಲ. ಇಂತಹ ಕೋಣನಂತಹ ಸರ್ಕಾರ ನಮಗೇಕೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ನಿಂತಿದೆ. ಇದರಿಂದಾಗಿ ಕೆಆರ್ಎಸ್ ಡ್ಯಾಂನ ಒಳಹರಿವಿನಲ್ಲಿ ಮತ್ತೆ ಕುಸಿತ ಕಂಡಿದೆ. ಸದ್ಯ 5861 ಕ್ಯೂಸೆಕ್ ಒಳಹರಿವು ಇದೆ. ಕಳೆದ 3-4 ದಿನಗಳಿಂದ ಒಳಹರಿವು ಹೆಚ್ಚಾಗಿದ್ದರಿಂದ ನೀರಿನ ಮಟ್ಟ 100 ಅಡಿಗೆ ತಲುಪಿತ್ತು. ಸದ್ಯ ಡ್ಯಾಂನಲ್ಲಿ 23,000 ಕ್ಯೂಸೆಕ್ ನೀರು ಸಂಗ್ರಹವಾಗಿದೆ. ನೀವು ಈ ಕಡೆ ಕೂಡಲೇ ಗಮನ ಹರಿಸಬೇಕು. ರೈತರಿಗೆ ಏನು ನೀರು ಬರ್ತಾ ಇದೆ ಆ ವರುಣನ ಕೃಪೆಯಿಂದ ಇವತ್ತು ಕೆಆರ್ಎಸ್ ಇನ್ಫ್ಲೋ ಜಾಸ್ತಿ ಆಗಿದೆ. ಹಾಗಾಗಿ ಬೆಳೆಗಳಿಗೆ ನೀರು ಕೊಡಿ, ಕುಡಿಯಲಿಕ್ಕೆ ನೀರು ಕೊಡಿ, ತಮಿಳುನಾಡಿಗೆ ನೀರು ನಿಲ್ಲಿಸಿ ಅಂತ ಹೇಳಿ ವಿಭಿನ್ನವಾದ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ಕಾವೇರಿಗಾಗಿ ಬೆಂಗಳೂರಿನಲ್ಲಿ ಹೋರಾಟ ತೀವ್ರಗೊಂಡಿದೆ. ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನಿಂದ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಹೊರಟಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ತೆರೆದ ವಾಹನ, ಕಾರು, ಬೈಕ್ ರ್ಯಾಲಿ ಆರಂಭಿಸಲಾಯಿತು. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್, ಕಾಟನ್ಪೇಟೆ, ನಾಯಂಡಹಳ್ಳಿ, ಕೆಂಗೇರಿ ಮೂಲಕ ರ್ಯಾಲಿ ಕೆಆರ್ಎಸ್ ತಲುಪಲಿದೆ. ರ್ಯಾಲಿಯಲ್ಲಿ ಸಾರಾ ಗೋವಿಂದು, ಕರ್ವೆ ಶಿವರಾಮೇಗೌಡ, ಪ್ರವೀಣ್ ಶೆಟ್ಟಿ ಬಣ, ರೂಪೇಶ್ ರಾಜಣ್ಣ ಸೇರಿ ನೂರಾರು ಕನ್ನಡ ರೈತಪರ ಸಂಘಟನೆಗಳು ಭಾಗಿಯಾಗಿದ್ರು. ರ್ಯಾಲಿಯಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಿದ್ದಾರೆ. ಅಕ್ಟೋಬರ್ 10 ಬೆಳಗ್ಗೆ 10:30 ಸಂಜೆ 5 ಗಂಟೆಯವರೆಗೆ ಹತ್ತಿ ಬೆಲೆ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಇನ್ನು ಕೆಆರ್ಎಸ್ ಮುತ್ತಿಗೆ ಹತ್ತಿಕ್ಕಲು ಕೆಆರ್ಎಸ್ ಬಳಿ ಪೊಲೀಸರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀರು ನಿಲ್ಲಿಸಿ. 10 ನಾವು ತಮಿಳುನಾಡು ಗಡಿ ಬಾತ್ ಕನ್ನಡ ಒಕ್ಕೂಟ ಹತ್ತಿ ಬೆಲೆ ಹತ್ರ ಸಾವಿರಾರು ಜನ ಅವತ್ತು ಬಂಧನ ಜೈಲ್ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ತೀವ್ರ ಹೋರಾಟ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದಕ್ಕೆ ಬಳ್ಳಾರಿಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಯಿತು. ಈ ಮೂಲಕ ಕನ್ನಡ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಖಾಲಿ ಕೊಡ ಹಿಡಿದು ರಸ್ತೆ ಮಧ್ಯದಲ್ಲಿ ಕುಳಿತು ಪ್ರತಿಭಟಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಕಾರ್ಯಕರ್ತರು ರಸ್ತೆಯ ಮೇಲೆ ಮಲಗಿ ಪ್ರತಿಭಟನೆ ಮಾಡಿದರು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಆ ಕಡೆ ತಮಿಳುನಾಡಿನವರು, ಈ ಕಡೆ ಆಂಧ್ರದವರು ಹೀಗೆ ನೀರಿಗಾಗಿ ಹಠ ಮಾಡಿದರೆ ಹೇಗೆ? ನೀರು ಇದ್ರೆ ಬಿಡೋದಲ್ವಾ? ಹೀಗೆ ತಮಿಳುನಾಡಿನವರು ಹಠ ಮಾಡಿದರೆ ಕಷ್ಟವಾಗುತ್ತೆ. ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇದೇ ವೇಳೆ 100 ಕರ್ವೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಮನುಷ್ಯನಿಗೆ ಸಾವು ಯಾವಾಗ ಎಲ್ಲಿ ಬರುತ್ತೆ ಅಂತ ಹೇಳಲಾಗದು. ಆದರೆ ಮೈಸೂರಲ್ಲಿ ಓರ್ವ ವ್ಯಕ್ತಿ ಎದೆ ನೋವಿನಿಂದ ಬಳಲ್ತಾ ಇದ್ರು. ಎದೆ ನೋವಿನ ಮಾತ್ರೆ ತೆಗೆದುಕೊಳ್ಳಲು ಎದೆಯನ್ನು ಉಜ್ಜಿಕೊಂಡೇ ಮೈಸೂರಿನ ಉದಯಗಿರಿಯಲ್ಲಿರುವ ಮೆಡಿಕಲ್ ಸ್ಟೋರ್ಗೆ ಬಂದಿದ್ದಾರೆ. ಆದರೆ ಸಿಬ್ಬಂದಿಗೆ ಎದೆ ನೋವಿನ ಮಾತ್ರೆ ಕೇಳೋಕೆ ಮುಂದಾಗಿದ್ದಾರೆ. ಆದರೆ ಅಷ್ಟರೊಳಗೆ ಎದೆ ನೋವು ತೀವ್ರಗೊಂಡು ಮೆಡಿಕಲ್ ಸ್ಟೋರ್ ಮುಂದೆಯೇ ಕುಸಿದು ಬಿದ್ದಿದ್ದಾರೆ. ಔಷಧಿ ತೆಗೆದುಕೊಳ್ಳೋಕೆ ಬಂದಾಗಲೇ ಮೆಡಿಕಲ್ ಸ್ಟೋರ್ ಬಳಿಯೇ ಕುಸಿದು 38 ಜಗದೀಶ್ ಮೃತಪಟ್ಟಿದ್ದಾರೆ. ಜಗದೀಶ್ ಕುಸಿದು ಬಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜಗದೀಶ್ ಕ್ಯಾತಮಾರನ ಹಳ್ಳಿಯಲ್ಲಿ ಚಿಕನ್ ಅಂಗಡಿ ನಡೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಮುದ್ದಾದ ಹೆಂಡತಿಯನ್ನ ಗಂಡನೇ ಕೊಲೆ ಮಾಡಿರುವುದಾಗಿ ಆರೋಪ ಕೇಳಿ ಬಂದಿದೆ. ಯಲಹಂಕ ಉಪನಗರ 3 ಹಂತದಲ್ಲಿ ಘಟನೆ ನಡೆದಿದೆ. ಗಂಡ ಸಂತೋಷ್ ಎಂಬಾತ ಪತ್ನಿ ರೇಖಾಳನ್ನ ಕೊಲೆ ಮಾಡಿದ್ದಾಗಿ ರೇಖಾ ಮನೆಯವರು ಆರೋಪಿಸ್ತಾ ಇದ್ದಾರೆ. ರೇಖಾಳನ್ನ ಕೊಲೆ ಮಾಡಿ ಸೀರೆಯಿಂದ ಫ್ಯಾನ್ಗೆ ನೇಣು ಹಾಕಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಬಿಂಬಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ. ವರದಕ್ಷಿಣೆ ವಿಚಾರಕ್ಕೆ ಹತ್ಯೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಯಲಹಂಕ ನ್ಯೂಟೌನ್ ಪೊಲೀಸರು ಆರೋಪಿತ ಪತಿ ಸಂತೋಷ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಳೆದ 4 ಕಾಲೇಜು ದಿನಗಳಿಂದಲೇ ಪ್ರೀತಿಸಿ 2 ಮನೆಯವರನ್ನ ಒಪ್ಪಿಸಿ ಇಬ್ಬರು ಮದುವೆಯಾಗಿದ್ರು. ಮೂಲತಃ ತಮಿಳುನಾಡು ಮೂಲದವರಾಗಿದ್ದು ಮದುವೆ ಬಳಿಕ ಬೆಂಗಳೂರಿನ ಯಲಹಂಕಗೆ ಶಿಫ್ಟ್ ಆಗಿದ್ರು. ದಂಪತಿಗೆ 6 ಹೆಣ್ಣು ಮಗು ಕೂಡ ಇದೆ. ಬಿಟ್ಕಾಯಿನ್ ಹಗರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 4 ಭೂಗತವಾಗಿದ್ದ ಅಂತಾರಾಷ್ಟ್ರೀಯ ಹ್ಯಾಕರ್ನನ್ನ ಬಂಧಿಸಲಾಗಿದೆ. ಪಂಜಾಬ್ ಮೂಲದ ನೊಟೋರಿಯಸ್ ಹ್ಯಾಕರ್ ಹರವಿಂದರ್ ಸಿಂಗ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀಕಿಗೂ ಮುನ್ನವೇ ಹ್ಯಾಕಿಂಗ್ನಲ್ಲಿ ಈತ ಕೈಚಳಕ ತೋರಿ ಭೂಗತನಾಗಿದ್ದ.
ಸಿಐಡಿ ಎಡಿಜಿಪಿ ಮನೀಷ್ ಖರ್ಬಿಕರ್ ನೇತೃತ್ವದಲ್ಲಿ ಹ್ಯಾಕರ್ ಹರ್ವಿಂದರ್ ಸಿಂಗ್ನನ್ನು ಪಂಜಾಬ್ನಲ್ಲಿ ಬಂಧಿಸಲಾಗಿದೆ. ಸರ್ಕಾರಿ ಹಾಗೂ ಖಾಸಗಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ ಈತನಿಗಾಗಿ 4 ವರ್ಷಗಳಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ಹುಡುಕಾಟ ನಡೆಸಿದ್ವು. ಸಿಸಿಬಿ ಅಧಿಕಾರಿಗಳು ಶ್ರೀಕಿಯಿಂದ ಸುಮಾರು 9 ಕೋಟಿ ಮೌಲ್ಯದ 31 ಬಿಟ್ಕಾಯಿನ್ ವಶಕ್ಕೆ ಪಡೆದಿದ್ದಾರೆ. ತನಿಖೆಯ ವೇಳೆಯಲ್ಲಿ ಪಂಜಾಬ್ನ ರಾಜೇಂದ್ರ ಸಿಂಗ್ ಹೆಸರು ಕೇಳಿ ಬಂದಿತ್ತು. ಇದೀಗ ಪಂಜಾಬ್ನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತರಲಾಗಿದೆ. ಹರ್ವಿಂದರ್ ಸಿಂಗ್ ವಿಚಾರಣೆ ಬಳಿಕ ಮತ್ತಷ್ಟು ಸತ್ಯ ಹೊರಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ ಬಸ್ ನಿಲ್ದಾಣ ಮಾಯವಾಗಿದೆ. 10 ಲಕ್ಷ ವೆಚ್ಚದಲ್ಲಿ ಕಟ್ಟಿದ ಬಸ್ ಸ್ಟ್ಯಾಂಡ್ ಕಣ್ಮರೆಯಾಗಿದೆ. ವಿಧಾನಸೌಧದ ಕೂಗಳತೆಯ ದೂರದಲ್ಲಿರುವ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಾಗಿತ್ತು. ಅತಿ ಹೆಚ್ಚು ಪ್ರಯಾಣಿಕರು ಇರುವ ಕಾರಣಕ್ಕೆ 2 ಬಸ್ ಸ್ಟ್ಯಾಂಡ್ ಅನ್ನು ಬಿಬಿಎಂಪಿ ನಿರ್ಮಾಣ ಮಾಡಿತ್ತು. ಆಗಸ್ಟ್ ತಿಂಗಳಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿತ್ತು. ಆದ್ರೀಗ ಒಂದೇ ವಾರದಲ್ಲಿ ಬಸ್ ನಿಲ್ದಾಣ ಮಾಯವಾಗ್ಬಿಟ್ಟಿದೆ. ಈ ಬಗ್ಗೆ ರವಿರೆಡ್ಡಿ ಎಂಬುವರು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ.